ಮಂಜುಶ್ರೀ ಹಿತೈಷಿ ಕುಟುಂಬಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಂದು ಶರವಣ ನವರಾತ್ರಿ ಉತ್ಸವದ ಪ್ರಯುಕ್ತ ಶ್ರೀದೇವಿ ಭಗವತಿ ದೇವಸ್ಥಾನದಲ್ಲಿ ನಡೆದ ಮಹಾಚಂಡಿಕಾ ಯಾಗ ಶ್ರದ್ಧಾ ಭಕ್ತಿಗಳಿಂದ ನೆರವೇರಿತು. ಇಂದು ವಿಶೇಷವಾಗಿ ದುರ್ಗಾಷ್ಟಮಿಯ ಪ್ರಯುಕ್ತ ಹಲವು ವಿಶೇಷ ಪೂಜೆಗಳನ್ನು ಸಹ ನೆರವೇರಿಸಲಾಯಿತು. ಕೌಮಾರಿ ಪೂಜೆ, ಸುಮಂಗಲಿ ಪೂಜೆ, ದೇವರಿಗೆ ವಿಶೇಷ ರೀತಿಯ ಅಲಂಕಾರವನ್ನು ಮಾಡಲಾಯಿತು. ಹಾಗೆ ಪಾರ್ವತಿ ದೇವಿಯು ಕಾಳಿಕಾ ರೌದ್ರಾವತಾರದಿಂದ ಚಂಡಮುಂಡರು, ಮಧುಕೈಟವರು, ಮಹಿಷಾಸುರ, ರಕ್ತಬೀಜಾಸುರ ಇಂಥ ಹಲವಾರು ರಾಕ್ಷಸರನ್ನು ಹಲವು ಅವತಾರ ಎತ್ತಿ ಸಂಹಾರ ಮಾಡಿದಂತಹ ಶರವಣನವರಾತ್ರಿ ಎಂದು ಶುಭಗಳಿಗೆಯ ಈ ಸಂದರ್ಭದಲ್ಲಿ ಭಕ್ತವೃಂದ ಭಕ್ತಿಪೂರ್ವಕವಾಗಿ ತಮ್ಮ ಮನೋಭಿಲಾಷೆಗಳನ್ನು ನಿವೇದಿಸುವಂತಹ ಪುಣ್ಯಕಾಲ ಇದಾಗಿತ್ತು. ಚಂಡಿಕಾ ಹೋಮದ ಪೂರ್ಣಾಹುತಿಯ ವೇಳೆಗೆ ದುರ್ಗಿಯ ಅನನ್ಯ ಭಕ್ತಿ ಎಲ್ಲರ ಮನಸ್ಸಲ್ಲೂ ರಾರಾಜಿಸಿ ಭಕ್ತವೃಂದ ಪುಳಕಗೊಂಡಿತು. ಇಂದು ಶುಭಗಳಿಗೆಯನ್ನು ಪದಗಳಲ್ಲಿ ವರ್ಣಿಸಲು ಅಸಾಧ್ಯವೆಂದು ಹೇಳಬಹುದು. ಹಾಗೆ ಎಲ್ಲರಿಗೂ ಆ ದೇವರ ಕೃಪೆ, ಆಶೀರ್ವಾದ ಸದಾ ದೇವರು ಕರುಣಿಸಿ ಅಂತ ಕೇಳ್ಕೊಳ್ತಾ ತಾಯಿ ಭಗವತಿಯಲ್ಲಿ ಹೇಳಿ, ಮಹಾದೇವಿ ನಮಃ. ಮಹಾಲಕ್ಷ್ಮಿ ಮಹಾ ಸರಸ್ವತಿಯನ್ನ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಅಷ್ಟಮಿಯ ದಿವಸ ಇವತ್ತು ಚಂಡಿಕಾ ಹವನವನ್ನ ನೆರವೇರಿಸಿದ್ದೇವೆ. ನೆರವೇರಿಸಿದ ಪೂರ್ಣಾತಿಯ ಸಮಯದಲ್ಲಿ ಸಂಪೂರ್ಣವಾದಂತಹ ಪಾಪವನ್ನ ನಾಶ ಮಾಡಿ ಪುಣ್ಯವನ್ನ ದೊರಕಿಸಿಕೊಡು ತಾಯಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಬ್ಬೊಬ್ಬರೇ ಒಂದೊಂದು ದ್ರವ್ಯವನ್ನು ತೆಗೆದುಕೊಂಡು ಬನ್ನಿ. ಹಾಗೆ ಸರ್ ಕೊಡ್ತಾರೆ, ನಮ್ಮ ಶರಶ್ಚಂದ್ರ ಬಾಬು ಅವರು ಕೊಡ್ತಾರೆ, ಎಲ್ಲರೂ ಕೂಡ. ಶ್ರೀ ಕೃಷ್ಣಮೂರ್ತಿ ಪಟ್ಟರು ಕೊಟ್ಟಿರುವಂತಹ